ಪಶ್ಚಿಮ ಕೀನಾಶ ಸ್ವರೂಪನಾಗಿ ಕಾಣಿಸಿಕೊಳ್ಳುವವ, ಉತ್ತರದಲ್ಲಿ ಯಮ ಧರ್ಮರಾಯನಾಗಿ ಕಾಣಿಸಿಕೊಳ್ಳುವವ. ಒಂದೇ ಮುಖ ಅಲ್ಲ ನಮಗೆ. ಕೆಲವರೆಲ್ಲ ಹೇಳ್ತಾರೆ ಜೀವ ಕೊಂಡೋಗುವ ಯಮ, ನಮ್ಮ ಹೆಸರು ಹೇಳಲಿಕ್ಕೆ ಹೆದರ್ತಾರೆ ಕೆಲವರು. ಆದರೆ ಯಮನಲ್ಲಿ ಧರ್ಮರಾಯತ್ವ ಉಂಟು ಎನ್ನುವುದನ್ನು ಕಂಡವರು ಕೇಳಿದವರು ಇದ್ರೆ, ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿದವರು ಮಾತ್ರ. ಕೆಲವರೆಲ್ಲ ಹೇಳಿದ್ರು ಇದು ಕತ್ತಲೆಯ ಲೋಕ ಅಂತ. ಅಲ್ಲ, ಬೆಳಕಿನ ಜೊತೆ ಜೊತೆಯಾಗಿರಬಹುದಾದಂತಹ ಕತ್ತಲೆಯ ಲೋಕ ಇದು. ಬೆಳಕಿನ ಬಗ್ಗೆ ನನ್ನಷ್ಟು ಪ್ರಪಂಚದಲ್ಲಿ ಹೇಳುವುದಕ್ಕೆ ಸಮರ್ಥರಾರು? ಎರಡು ವಿಧಾನದಿಂದಲೋ ಹೌದು. ಒಂದು, ಬೆಳಕಿಗೆ ಹುಟ್ಟಿದವ ನಾನು ಅಂದ್ರೆ ಸೂರ್ಯದೇವರ ಮಗ. ಇನ್ನೊಂದು, ಕತ್ತಲೆ ಅಂತಾದ್ರೂ ಕತ್ತಲೆಗೆ ಮಾತ್ರ ಬೆಳಕಿನ ಸ್ವಸ್ವರೂಪ ಗೊತ್ತಿರುವುದು. ಯಾಕಂದ್ರೆ ಕತ್ತಲೆ ಮತ್ತೆ ಬೆಳಕು ಅಷ್ಟು ಅವಿನಾಭಾವ ಸಂಬಂಧ ಉಳ್ಳದ್ದು. ಆದದ್ದರಿಂದಲೇ ಬೆಳಕಿನ ಬಗ್ಗೆ ನಿಖರವಾಗಿ ಹೇಳಬಲ್ಲಂತಹ ಒಂದು ನೈಪುಣ್ಯತೆ ಇದ್ರೆ, ಒಂದು ಹಕ್ಕು ಸ್ವಾತಂತ್ರ್ಯ ಇದ್ರೆ ಅದು ಯಮನಿಗೆ ಮಾತ್ರ. ನೂರು ಯೋಜನೆ ವಿಸ್ತಾರವಾಗಿರುವಂತಹ ನಮ್ಮ ಈ ಯಮಪುರಿ ಅಥವಾ ಶಯ್ಯಮೀನಿ, ಯಮ ನಿಯಮಾದಿಗಳನ್ನು ನಾವು ಹೇಳುತ್ತಾ ಹೋದ್ರೆ ಒಬ್ಬನ ಬುದ್ಧಿಯಲ್ಲಿ ಯಮ ಬೇಕು ಅಂತ ಲೆಕ್ಕ. ಯಮವನ್ನು ನಾವು ಎಲ್ಲಿಡ್ತೇವೆ ಎನ್ನುವುದರಿಂದ ಜೀವನದಲ್ಲಿ ನಮಗೇನು ದಕ್ಕುತ್ತದೆ ಎನ್ನುವುದು ಸಿದ್ಧವಾಗುವುದು. ಪ್ರತಿಯೊಬ್ಬ ಜೀವನೂ ಕೂಡ ತನ್ನ ಕರ್ಮ ಮುಗಿದಾದ ಬಳಿಕ ನನ್ನ ಮೂಲಕವಾಗಿಯೇ ವಿಚಾರಿಸಲ್ಪಟ್ಟು ಅವನಿಗೆ ಯಾವುದು ಸಿದ್ಧವಾಗಬೇಕು ಎನ್ನುವುದು ನಮ್ಮಿಂದ ಕೊಡಮಾಡಲ್ಪಡುವುದು. ಹಾಗಾದ್ರೆ ಎಲ್ಲ ಜೀವರ ಬಗ್ಗೆಯೂ ನಾನು ಚಿರಪರಿಚಿತನಿರ್ತೇನೆ. ಕರ್ಮಕ್ಕೆ ಯಾರೆಲ್ಲ ವಶವರ್ತಿಗಳಾಗಿ ಆಗಿದ್ದಾರೋ ಅವರಿಗೆಲ್ಲ ನಾವೇ. ಆದರೆ ಶಿಕ್ಷಿಸುವಲ್ಲಿ ನಮ್ಮ ಕ್ರಮ ಹೇಗಬಲ್ಲಿರ?
ಅವರು ಅವರನ್ನು ಕಠಿಣವಾದಂತಹ ಶಿಕ್ಷೆಗೆ ಒಳಪಡಿಸ್ತೇನೆ ನಾನು. ಎಷ್ಟೋ ವಿಧವಾದಂತಹ ನರಕಗಳಿದ್ದಾವೆ ನಮ್ಮಲ್ಲಿ, ಒಂದೊಂದು ವಿಷಯಕ್ಕೆ ಒಂದೊಂದು ವಿಭಾಗದ ನರಕವನ್ನು ಜೀವರಿಗೆ ಕೊಡುವುದರ ಮೂಲಕವಾಗಿ ಶಯ್ಯವಿನಿ ಏನು ಎನ್ನುವುದನ್ನು ನಾನು ತೋರಿಸಿಕೊಡ್ತೇನೆ. ನಾನು ಎಲ್ಲರಲ್ಲಿಗೂ ಹೋಗ್ತೇನೆ, ಆದರೆ ನಮ್ಮನ್ನು ಕೆಲವರೆಲ್ಲ ಮನಸ್ಸಿನಿಂದ ಸ್ವೀಕರಿಸ್ತಾರೆ ಅಂತ ಲೆಕ್ಕ ಅಲ್ಲ. ಬೇಡ ಬೇಡ ಅಂತ ಹೇಳಿದ್ರು ನಾನು ಹೋಗದೇ ಇರುವುದಿಲ್ಲ. ಕೆಲವರೆಲ್ಲ ಹೇಳುವುದುಂಟು ಒಳಗಿಂದೊಳಗೆ, ಇವತ್ತು ಬರಲಿಕ್ಕೆ ನನಗೆ ಆಗುವುದಿಲ್ಲವಲ್ಲ. ಇಲ್ಲ, ಆಗುವುದಿಲ್ಲ ಅಂತ ಹೇಳಿದವನನ್ನು ದಿನ ಮುಗಿಯಿತು ಅಂತಾದ್ರೆ ನಾ ತರುವವನೇ. ಅವಳಿವಳು ಅವನಿವ ಎನ್ನುವ ಭೇದ ನನಗಿಲ್ಲ. ಯಾವ ಪರಿಸ್ಥಿತಿಯಲ್ಲೇ ಇರಲಿ, ನಮಗೆ ಸೇರುವುದೇ ಹೌದು ಅಂತಾದ್ರೆ ನಮ್ಮ ಲೋಕಕ್ಕೆ ತಂದೆ ಸಿದ್ಧ, ಹಾಗೆ ಶಿಕ್ಷೆಯನ್ನು ಕೊಡಬಲ್ಲವ. ಆದದ್ದರಿಂದ ಹೇಳುವ ಕ್ರಮ ಉಂಟು ಲೋಕದಲ್ಲಿ, ಯಮನ ಕಿಂಕರರಿಗೆ ಕಿಂಚಿತ್ತೂ ದಯ ಇಲ್ಲ. ಯಮನ ಕಿಂಕರರಿಗೆ ಇಲ್ಲ, ಮತ್ತೆ ಯಮನಿಗಿದ್ದೀತ? ಹಾಗೆ 3 ದಿವಸ ಆಯಿತು ಮಹಿಷ ವಾಹನನಾಗಿ ಲೋಕ ಸಂಚಾರಕ್ಕೆ ಹೊರಟಿದ್ದೆ ನಾನು. ಮನೆಗೆ ಬರುವಾಗ ನನ್ನ ಹೆಂಡತಿ ಹೇಳ್ತಾಳೆ, ಒಬ್ಬ ಹುಡುಗ 3 ದಿವಸದಿಂದ ನಮ್ಮ ಮನೆ ಬಾಗಿಲಲ್ಲಿದ್ದಾನೆ. ಸೋಜಿಗಾಯ್ತಲ್ಲ, ಅರರೆ ಸೋಜಿಗ ಭುವಿಯ ಜೀವಿಯು ಬರೆದ ಬಾಳಿನ ಕಾಲ ತೀರದೆ ನಮ್ಮ ಮನೆ ಬಾಗಿಲಲ್ಲಿ ನಮ್ಮ ನಿರೀಕ್ಷೆಗಾಗಿ ಕೂತಿದ್ದಾನೆ ಅಂತಾದ್ರೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಅಲ್ವಾ? ಛ ಛ ಛ, ಒಬ್ಬ ಹುಡುಗ ಚಂಚಲ ಸ್ವಭಾವದವ, ಏನೋ ಹುಡುಗು ಬುದ್ಧಿಯಲ್ಲಿ ದಾರಿ ತಪ್ಪಿ ಬಂದಿದ್ದಾನೆ ಅಂತ ತಿಳಿಯೋಣವ? ಅದೇ ಹೌದು ಅಂತಾದ್ರೆ 3 ದಿವಸ ಕೂತಾನ? ಕೆಲವೆಲ್ಲ ಹೇಳುವ ಕ್ರಮ ಉಂಟು, ಮಕ್ಕಳ ಬುದ್ಧಿ ಮಂಗದ ಬುದ್ಧಿ ಹಾಗೆ ಅಂತ. ಮಂಗ ನಿತ್ತಲ್ಲಿ ನಿಂತೀತ? ಹಾಗಾದ್ರೆ ಬರೇ ಹುಡುಗ ಅಲ್ಲ, ಬರೇ ಹುಡುಗ ಅಲ್ಲ ಮಾತ್ರ ಅಲ್ಲ, ಒಬ್ಬ ಶಶರೀರಿಯಾಗಿ ನಮ್ಮ ಸಂಯಮಿನಿಯನ್ನು ಸೇರ್ತಾನೆ ಅಂತಾದ್ರೆ ಅದೆಂತದು? ಹೆದರಿಕೆಯ ಪ್ರಶ್ನೆ ಬಿಡೋಣ, ಇಲ್ಲಿಗೆ ಸೇರ್ಲಿಕ್ಕೆ ಸಾಮಾನ್ಯನಿಗೆ ಸಾಧ್ಯವೋ? ನನ್ನಕ್ಕೆ ಮನೆಯ ಒಳಗೆ ಕರೆದರೆ ಯಜಮಾನನಿಲ್ಲದೆ ಒಳಗೆ ಬರುವುದಿಲ್ಲ ಅಂತ ಹೇಳ್ತಾನಂತೇವ? ಸಂಸ್ಕಾರ ಉಂಟು. ಒಂದು ಸಂಸಾರಸ್ಥರ ಮನೆಯಲ್ಲಿ ಒಬ್ಬ ಯಜಮಾನನ ಒಪ್ಪಿಗೆ ಇಲ್ಲದೆ ಮನೆಯೊಳಗೆ ಹೋಗಬಾರದು ಅಂತ ಗೊತ್ತುಂಟು ಅವನಿಗೆ? ಗೊಂದಲ ಆಯ್ತಲ್ಲ ನಮಗೆ, ನಮ್ಮ ಜೀವನದಲ್ಲಿ ಹೊಸ ಅನುಭವ ಇದು. ನೋಡ್ಬೇಕಲ್ಲ, ನೋಡುವ ನೋಡುವ, ನಾನೇ ಹಾಕ್ತೇನೆ ಹುಡುಗನಲ್ಲಿ.
ಯಮಧರ್ಮ ನಾನೇ. ಪ್ರಭು ವಾ, ನೀನು ಹೊರಗಿನಿಂದ ಒಳಗೆ ಹೋಗುವುದಕ್ಕೆ ಮೊದಲೇ ನಿನ್ನನ್ನು ಸಂದರ್ಶಿಸಬೇಕು ಅಂತ ಕಾತರದಿಂದ ನಿನ್ನ ಮನೆಯ ಹೊರಗೆ ನಿಂತವ ನಾನು. ಅದು ಒಂದೇ ಬಾಗಿಲಿರುವ ಮನೆಗಾದ್ರೆ ಸರಿ. ಅದೇ ಇದು ನಮಗೆ ಬರಲಿಕ್ಕೆ ಹೋಗಲಿಕ್ಕೆ ಅಂತ ಒಂದು ನಾಲ್ಕು ಬಾಗಿಲು ಉಂಟು ಮಗು. ಪ್ರಭು, ಹಾಗೆ ನಾವು ಯಾವ ಬದಿಯಲ್ಲಿ ಅಂದರೆ ನಮ್ಮ ವಾಹನವನ್ನು ನಿಲ್ಲಿಸುವುದಕ್ಕೆ ವ್ಯವಸ್ಥೆ ಆಗುವ ಹಾಗೆ ನಾವು ಒಳಗೆ ಬರುವುದು. ಅರ್ಥ ಆಯಿತು. ಯಮ ಅನ್ನುವವನು ಯಾವ ಬಾಗಿಲಿಂದ ಪ್ರವೇಶಿಸ್ತಾನೆ ಅಂತಲೇ ಗೊತ್ತಾಗುವುದಿಲ್ಲ ಅಂತಲ್ವ? ಗೊತ್ತಾದ ಮೇಲೆ ಮಾತ್ರ ಗೊತ್ತಾಗುವುದು. ಅದು ಬರ್ತಾನೆ ಅಂತ ಗೊತ್ತಾಗಿ ಬರುವುದಲ್ಲ, ಬಂದ ಮೇಲೆ ಗೊತ್ತಾಗುವುದು. ಅಲ್ಲ, ಸ್ವಲ್ಪ ಸ್ವಲ್ಪ ನಾನು ಕೇಳಿ ಬಲ್ಲೆ. ಆ ಪಾಪಿಗಳಿದ್ದಾರೆ, ದುಷ್ಟರಿದ್ದಾರೆ, ಅಂಥವರನ್ನು ಶಿಕ್ಷಿಸುವುದಕ್ಕೂ ಅಂಥವರ ಪ್ರಾಣಹರಣವನ್ನು ಮಾಡುವುದಕ್ಕೋ ನೀನು ದಕ್ಷಿಣ ದಿಕ್ಕಿನಲ್ಲಿ ಕೀನಾಶ ರೂಪದಿಂದ ಕಾಣಿಸಿಕೊಳ್ಳುವವನಂತೆ. ಆದ್ರೆ ಈಗ ನಾನು ಆಲೋಚನೆ ಮಾಡುವುದು, ನಿನ್ನನ್ನು ಸಂದರ್ಶಿಸುವುದಕ್ಕೆ ಅಂತ ನಾನು ಬಂದ ದಿಕ್ಕೇ ಬೇರೆ, ಇದು ಉತ್ತರ. ಹೌದು, ಹಾಗಾಗಿ ಬಹುಶಃ ನೀನು ಅರಮನೆಯ ಒಳಗೆ ಪ್ರವೇಶಿಸಿದ್ದು ನನಗೆ ಗೊತ್ತಾಗಲಿಲ್ಲ. ಆದರೆ ಒಂದು, ನೀನಾಗಿ ಈ ದಿಕ್ಕಿನಿಂದ ಹೊರಗೆ ಬಂದೇ ಅಲ್ಲ. ನಾನು ಉತ್ತರದಲ್ಲಿ ಕಾಣಿಸಿಕೊಂಡ ಕಾರಣ ಮಾತ್ರ ನಿನಗೆ ಹೀಗೆ ಮಾತಾಡ್ಲಿಕ್ಕಾಯ್ತು. ಅದೇ ಯಾಕಂದ್ರೆ ನಾನು ಧರ್ಮರಾಯನಾಗಿ ಈಗ ಬಂದಿದ್ದೇನೆ. ನಿನ್ನ ಕುರಿ ಧರ್ಮರಾಯನಾಗಿ ನಿನ್ನ ಕುರಿತಾಗಿ ನಾವು ಕೇಳಿದ್ದು ಒಂದಾದ್ರೆ ಈ ಹೊತ್ತು ನಿನ್ನನ್ನು ಕಾಣುವಾಗ ನನಗೆ ಭಕ್ತಿ ಭಾವ ಮೂಡುತ್ತದೆ. ನಿನ್ನನ್ನು ಕಂಡಾಗ ಹೆಚ್ಚಾಗಿ ಭಯ ಅಂತ ಆಡಿದ್ರು ಉಳಿದವರು. ಎಲ್ಲಿಯವರೆಗೆ ಕೇಳಿದ್ರೆ ಅದೊಂದು ಕಂಪನ. ಯಮ ಅಂತ ಹೇಳಿದ್ರೆ ನಿದ್ದೆ ಬರ್ತಾ ಇದ್ರು ಪಕ್ಕ ಎಚ್ಚರಿಕೆ ಆಗ್ತದೆ, ನಿದ್ದೆ ಬಂದ ಮೇಲೆ ಕೊಂಡೋದ್ರೆ ಅವ. ಹೌದಪ್ಪ, ನನಗೆ ಹಾಗಲ್ಲ. ಅಂತಹ ಭಯ ಮೊದಲೂ ನನಗಿರಲಿಲ್ಲ, ಹಾಗೆಂದು ಈಗ ನಿನ್ನನ್ನು ಕಂಡಾಗ ಭಕ್ತಿ ಗೌರವ. ಸಾಕ್ಷಾತ್ ಸೂರ್ಯನೇ ನನ್ನ ಮುಂಭಾಗದಲ್ಲಿ ಇಂತಹ ರೂಪವನ್ನು ಧರಿಸಿ ಬಂದನೋ ಇಂತಹ ಒಂದು ಭಾವ ಉಕ್ಕಿ ಬರ್ತಾ ಇದೆ. ಇದು ನಿನ್ನ ಬಳಿಗೆ ಬಂದಿದ್ದೇನೆ, ನಿನ್ನ ಪಾದಗಳಿಗೆ ಮಣಿದಿದ್ದೇನೆ, ನಾನು ನಿನ್ನವನು ಅನ್ನುವ ಭಾವದಿಂದ ನಿಂತಿದ್ದೇನೆ. ಯರಗಿ ದಾತನ ಮೊಗಸಿರಿಯ ಕಾಣುತ್ತ ಲಗ್ಗ ಧರ್ಮದೇವ. ಸಾಧಾರಣ ಭೂಲೋಕಕ್ಕೆ ಸಂಬಂಧಪಟ್ಟು ನಿನ್ನ ವಯೋಮಾನವನ್ನು ನಾವು ನೋಡುವುದಿದ್ರೆ ಒಂದು 10-12 ವರ್ಷ ಪ್ರಾಯದ ಒಳಗಿನ ಹುಡುಗ. ಸರಿ, ನೀನು ಬಾಗಿದ್ದಲ್ಲ ಮಗು, ನನ್ನನ್ನು ಬಾಗಿಸಿದ್ದು ನೀನು. ಅಂದ್ರೆ ಬಲ್ಲವರೊಳಗೆ ಬಿಲ್ಲಾಗಿರಬೇಕು ಅಂತ ಒಂದು ಮಾತುಂಟು. ನೀ ನನ್ನ ಕಾಲಿಗೆ ಬಿದ್ದೀಯಲ್ಲ. ಹೌದು, ಎರಗಿದ್ದೇನೆ. ನೋಡು, ನಿನ್ನನ್ನು ಎತ್ತುವುದಕ್ಕೆ ನಾನು ಬಾಗಿದೆ ನೋಡು. ಸರಿ, ನೀ ಬಾಗಿದ್ದಲ್ಲ, ನನ್ನನ್ನು ಬಾಗಿಸಿದ್ದು. ನೀ ಬಾಗಿಸಿದ್ದಿ ಎನ್ನುವುದಕ್ಕಿಂತಲೂ ನಿನ್ನಲ್ಲಿರುವಂತಹ ಬ್ರಾಹ್ಮ ವರ್ಚಸ್ಸು ಉಂಟಲ್ಲ, ಅದು ನನ್ನನ್ನು ಬಾಗಿಸಿತು ಮಗು. ಓಹೋ, ದೇವಲೋಕದಲ್ಲಿ ಇದ್ದವನಾದ್ರೇನು ಯಮ?
ಶಯ್ಯಮಿನಿಯ ಅಧಿಕಾರಿ ಆದ್ರೆ ಏನು ಯಮ? ಬ್ರಹ್ಮತ್ವ ಇಲ್ಲ ಮಗು ನಮ್ಮಲ್ಲಿ, ದೇವತ್ವ ಉಂಟು. ಸರಿ, ದೇವ ವರ್ಗದಲ್ಲಿ ನಾವೇನು ಬ್ರಾಹ್ಮಣರಲ್ಲ. ವರ್ಚಸ್ವಿಯಾದ ಬಾಲಕ ನೀನು, ನಿನ್ನ ಮುಖ ನೋಡಿದ್ರೆ ಯಾವುದೋ ಒಂದು ಕುಲೀನ ಮನೆತನಕ್ಕೆ ಸಂಬಂಧಪಟ್ಟ ಶಿಶು ನೀನು ಅಂತ ಅರ್ಥ ಆಗ್ತದೆ. ಸರಿ, ಅಂಗೀಕವಾದಂತಹ ವರ್ಚಸ್ಸು, ಮೌಖಿಕವಾದಂತಹ ಲಕ್ಷಣ, ಸಾಮಾನ್ಯ ರೂಢಿಯಲ್ಲಿ ಆಡುವ ಮಾತೊಂದುಂಟು, ಗಿಡ ಸಣದೆ ಆದ್ರೇನು ಅದು ತುಳಸಿಯದ್ದಲ್ವಾ? ಹೌದೇ, ಪವಿತ್ರತೆ ಕಡಿಮೆ ಉಂಟು ಅದಕ್ಕೆ. ಅದು ಒಂದು ದಳ ಆದರೂ ಸಾಕಾಗ್ತದೆ. ಶಾಸ್ತ್ರ ಏನು ಹೇಳ್ತದೆ? ಏನು? ಒಬ್ಬ ಬ್ರಾಹ್ಮಣನನ್ನು ಮನೆ ಬಾಗಿಲಲ್ಲಿ ಕಾಯಿಸಿದ್ರೆ ಆ ಮನೆಯ ಯಜಮಾನನ ಬದುಕು ಕಾಯ್ತದೆ ಅಂತ. ಓಹೋ, ಕುದೀತದೆ ಅಂತ. ಮೂರು ದಿವಸದಿಂದ ಏನೂ ತೆಕ್ಕೊಳ್ಳದೆ ನನ್ನ ಮನೆ ಬಾಗಿಲಲ್ಲಿ ನೀನಿದ್ದಿ ಅಂತ ಆದ್ರೆ ನಿನ್ನ ನಿರೀಕ್ಷೆಯಲ್ಲಿದ್ದೆ. ಇದಕ್ಕಿಂತ ದೊಡ್ಡ ಶಾಪ ಬೇಕಾ ಮಗು ನನ್ನ ಸಂಸಾರಕ್ಕೆ? ಹೆದರಿದೆ ನಾನು ಅಂತ. ನಿನ್ನ ಸಂಸಾರ ಕಲ್ವೇ? ಹೌದು, ನನಗೊಂದು ಸಂಸಾರ ಇಲ್ಲ. ಅದೇ ಅದೇ ಗೊತ್ತಾಯ್ತು ಮಗು. ಜಿಂಕೆಯ ಮರಿಗಳನ್ನೆಲ್ಲ ಹುಲಿಯೊಂದು ಹಿಡಿಯಿತು ಅಂತಾದ್ರೂ ಹುಲಿಗೂ ಹೆಂಡತಿ ಮಕ್ಕಳು ಅಂತ ಇರ್ತಾರೆ ಅಲ್ವಾ? ಅದು ಪ್ರಪಂಚದಲ್ಲಿ ನನ್ನ ಕರ್ಮ. ಕರ್ಮ ಎನ್ನುವುದು ಯಾರನ್ನೂ ಬಿಟ್ಟಿದ್ದಿಲ್ಲ ಮಗು, ಎಲ್ರಿಗೂ ಉಂಟು. ನಿಮ್ಮಷ್ಟಲ್ಲ ನಮಗೆ. ಸರಿ, ನಮ್ಮಷ್ಟು ನಮಗಿಂತ ಮೇಲಿನವರಿಗಲ್ಲ, ಉಂಟು ಉಂಟೆ. ಹೌದು ಹೌದು ಹೌದು, ನಿಮಗಿಂತ ನಿಮಗಿಂತಲೂ ಮೇಲೆ ಮೂರು ತ್ರಿಮೂರ್ತಿಗಳಿದ್ದಾರೆ ಅಂತ ಕೇಳಿಬಲ್ಲ. ಹೌದು ಹೌದು, ಅದೇ ಹೇಳಿದ್ದು ನಾನು. ಭೂಮಿಯವರಿಗೆ ದೇವಲೋಕದವರು ಮೇಲು, ದೇವಲೋಕದವರಿಗೆ ಅದಕ್ಕಿಂತ ಮೇಲಿನವರು ಮೇಲು. ಆ ವಿಭಾಗದಲ್ಲಿ ನೋಡಿದ್ರು ಒಂದು ಶಿಷ್ಟವಾದಂತಹ ಆಚಾರವನ್ನು ರೂಢಿಸಿಕೊಂಡು ಒಬ್ಬ ಸಂಸಾರಿಯಾದವ, ಒಬ್ಬ ಗೃಹಸ್ಥನಾದವ ಬದುಕುವ ರೂಢಿ ಹೇಗೆ ಕೇಳಿದ್ರೆ, ಅನ್ಯನಿಗೆ ನಾನು ಆದರ್ಶನಾಗಬೇಕೋ ಬೇಡವೋ? ಬೇಕು. ಆದರ್ಶ ರಹಿತವಾಗಿರುವಂತಹ ಒಂದು ಜೀವನ್ನು ನಾವು ಬದುಕಿದ್ರೆ ಮತ್ತೊಬ್ಬ ಹೇಳುವುದೇನು? ಏನು? ನೀವು ಆದರ್ಶ ಬೋಧೆ ಮಾಡ್ತಾನೆ ಪ್ರಪಂಚಕ್ಕೆಲ್ಲ, ಅವನೇ ತಪ್ಪುತ್ತಾನೆ ಅಂತ. ಹೌದು, ಆ ನಿಟ್ಟಿನಲ್ಲಿ ನಾನು ಹೆದರಿಕೊಂಡೆ ಅಂತ. ಆಚರಣೆ ಇಲ್ಲದ ಉಪದೇಶ ಯಾವ ಪ್ರಯೋಜನವೂ ಇಲ್ಲ. ನೀನನ್ನು ಕೈ ಹಿಡಿದು ಕರ್ಕೊಂಡು ಮನೆಯೊಳಗೆ ಬಂದಿದ್ದೇನೆ. ಐದು ವಿಧವಾದಂತಹ ಅಗ್ನಿ ಒಬ್ಬನನ್ನು ಬಾಧಿಸ್ತದಂತೆ. ಸರಿ, ಅಗ್ನಿ ಪ್ರತೀಕನಾದ ಬ್ರಾಹ್ಮಣ, ಬ್ರಾಹ್ಮಣ ಎನ್ನುವುದಕ್ಕೆ ಅರ್ಥವೇ ಅಗ್ನಿ ಅಂತ. ಬ್ರಾಹ್ಮಣನಲ್ಲಿ ಶಿಖೆ ಉಂಟು, ಅದು ಅಗ್ನಿ. ಬ್ರಾಹ್ಮಣನ ಹಣೆಯಲ್ಲಿ ತಿಲಕ ಉಂಟು, ಅದು ಅಗ್ನಿ. ಬ್ರಾಹ್ಮಣನ ಹೆಗಲಲ್ಲಿ ಜನಿವಾರ ಉಂಟು, ಜನ್ನದಾರ ಉಂಟು, ಅದು ಅಗ್ನಿ. ಒಟ್ಟು ಅಗ್ನಿ ಪ್ರತೀಕ ಬ್ರಾಹ್ಮಣ. ನಿನ್ನನ್ನು ಅಗ್ನಿಯಂದೇ ಕಂಡಿದ್ದೇನೆ ನಾನು. ಮನೆಗೆ ಬಂದವ ದೇವತೆ ಎನ್ನುವ ಭಾವದಿಂದ ನಿನ್ನನ್ನು ಕರೆತಂದು ಯಾವ ವಿಭಾಗದಲ್ಲೆಲ್ಲ ನಿನ್ನನ್ನು ಉಪಚರಿಸಬೇಕು, ಅರ್ಘ್ಯವೋ ಪಾದ್ಯವೋ ಆಚಮನೀಯವೋ ಆಸನವೋ, ಆಮೇಲೆ ಒಂದು ನಾಲ್ಕು ಒಳ್ಳೆಯ ಮಾತು. ಸರಿ, ಈ ಲೋಕದನ್ನು ನಿನಗೆ ತಿನ್ನುವುದಕ್ಕೆ ಕೊಡ್ಲಿಕ್ಕೆ ಆಗ್ತದೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ. ಒಂದು ನಾಲ್ಕು ಮಾತಾಡಿದ್ರೆ ಹೊಟ್ಟೆ ತುಂಬುವಂತೆ ಮಾತಾಡಬೇಕು ಅಂತ ಒಂದು ಮಾತು ಉಂಟು ಮಗು. ಮಾತು ಎಷ್ಟು ಆಡಬಹುದು? ಹೌದು, ಒಂದು ಗೋಣಿಯಲ್ಲಿ ಕಟ್ಟಿಕೊಂಡು ಹೋಗುವಷ್ಟು ಮಾತಾಡಬಹುದು, ಅದು ವಿಷಯ. ಒಂದು ನಾಲ್ಕು ಮಾತು ಸಾಕಾಗ್ತದೆ. ಕೆಲವು ಆಡಿದ್ದು ಒಳ್ಳೆಯದಿರಬೇಕು ಅಂತ. ನನ್ನ ಮಾತು ನಿನಗೆ ಅರ್ಥ ಆದ್ರೆ ಸಾಕು. ಸರಿ, ಸ್ಪಷ್ಟ ಅರ್ಥ ಆಗ್ತದೆ ಮಗು. ಮಾತ್ರವಲ್ಲ, ನೀನು ಆಡಿದ್ದೆಲ್ಲವೂ ನನಗೆ ಸುಭಾಷಿತವೇ. ನಿನ್ನನ್ನು ಕುಳ್ಳಿರಿಸಿದ್ದೇನೆ. ಸಾಧಾರಣ ನಮ್ಮ ಭೂಲೋಕದ ಪ್ರಕಾರ ಆಲೋಚನೆ ಮಾಡುವುದಿದ್ರೆ ನನ್ನ ಈ ಲೋಕವನ್ನು ಒಬ್ಬ ಜೀವಿ ಮರಣಾನಂತರ ಸೇರಬೇಕಾದರೂ ಒಂದು ವರ್ಷ ಬೇಕು ಮಗು. ಹೌದಂತೆ. ನಮ್ಮ ವೈತರಣಿಯನ್ನು ದಾಟಬೇಕು ಅಂತಾದ್ರೆ ಒಂದು ವರ್ಷ ಬೇಕು ಅಂತ ಲೆಕ್ಕ. ನೀ ನನ್ನ ಮನೆ ಬಾಗಿಲಲ್ಲಿ ಮೂರು ದಿವಸ ಆಯಿತು ಕೂತು. ಹೌದು, ಸಾಧಾರಣ ಭೂಲೋಕದ ಮಾನ ಪ್ರಕಾರ ಆಲೋಚನೆ ಮಾಡುವುದಿದ್ರೆ ಮೂರು ವರ್ಷಕ್ಕೆ ಸಮ. ಸರಿ, ಕಾಯಿಸಿದ್ದಕ್ಕಾಗಿ ಕ್ಷಮೆ ಇರಲಿ. ಚೇ, ನಾನು ಯಮನಾದ್ರೆ ಏನು? ನನಗೆ ನೀನೇನು ಅಂತ ಗೊತ್ತಲ್ಲ. ಅಂದ್ರೆ ಈ ಹೊತ್ತಿನಲ್ಲಿ ನೀ ಬಂದ ಸನ್ನಿವೇಶದಲ್ಲಿ ನಾನು ನಿನ್ನನ್ನು ನಡೆಸಿಕೊಂಡ ರೀತಿ ನನಗೆ ಗೊತ್ತಲ್ಲ. ಆದದ್ದರಿಂದ ನಿನ್ನಲ್ಲಿ ಹೇಳ್ತೇನೆ. ಹೇಳು ಮಗು, ದಾರಿ ತಪ್ಪಿ ಬಂದೆಯ ಅಲ್ಲ, ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಎನ್ನುವುದು ನಿನಗೆ ಗೊತ್ತಾಗದೆ ನಿಂದೆಯ? ಎಲ್ಲಿಯವ ನೀನು? ಏನು ಹೆಸರು? ಯಾಕೆ ಬಂದೆ? ಯಾವಾಗ ಹೋಗ್ತಿ? ನನ್ನಿಂದ ಆಗಬೇಕಾದದ್ದೇನು ಹೇಳು ಮಗು. ಕಾಲಪುರುಷ, ಧನ್ಯನಾದೆ ಧನ್ಯನಾದೆ. ಧನ್ಯನಾದೆ ಕಾಲ ಪುರುಷನೇ, ಹಾ
ಪುರುಷನೆ ಎಂದ ನೀನು ಮನ್ನಿಸಯ್ಯ ದಿವ್ಯ ಚರಿತನೆ ಎಂದ ಪಿತನು ಯಾಗ ಮುಖದುಳ್ ಎಂದ ಪಿತನು ಯಾಗ ಮುಖದುಳ್ ಎಂದ ನಿತ್ತ ದಂಡ ಧರಗೆ ಇನ್ನು ನಾನು ಪೇಳಲೇನು ಸನ್ನಿಧಿಯನ್ನು ಸೇರ ಬಂದೆ ನಿನ್ನ ವಿನಯವನ್ನಾಗಲಿ ಅಥವಾ ನನ್ನ ಕುರಿತಾಗಿ ನೀನು ಪ್ರಕಟಿಸಿದಂತಹ ಈ ಗೌರವವನ್ನಾಗಲಿ ಕಂಡು ನಾನು ವಿಸ್ಮಿತನಾಗಿ ಹೋದೆ. ನನಗೂ ಹಾಗೆ. ನಾನು ಲೋಕಕ್ಕೆ ಅತಿಥಿ, ನೀನು ನನ್ನ ಮನೆಗೆ ಅತಿಥಿ. ಹೌದು, ಅತಿಥಿ ಅಂದ್ರೆ ತಿಥಿ ನಿರ್ಣಯ ಇಲ್ಲದೆ ಬರುವವ ಅಂತ. ಸರಿ, ನಾ ಹೋಗುವುದು ಯಾರಿಗೂ ಗೊತ್ತಾಗುವುದಿಲ್ಲ, ಆದ್ರೆ ನನ್ನ ಮನೆಗೆ ನೀನು ಅತಿಥಿ. ಹೌದು, ಆಶ್ಚರ್ಯ. ಕಾಲಪುರುಷ, ಓ, ಇದರಿಂದಲಾಗಿ ನನಗೊಂದು ಧನ್ಯತ್ವವೂ ಬಂತು. ಯಾರು ಯೋಗ್ಯನೋ ಅವನ ಸನ್ನಿಧಿಯನ್ನೇ ನಾನು ಸೇರಿದವನಿದ್ದೇನೆನ್ನುವಂತಹ ಒಂದು ಸಾರ್ಥಕತೆಯೂ ಬಂತು. ಪ್ರಾರಂಭಕ್ಕೆ ನಾನು ನನ್ನ ಪರಿಚಯವನ್ನು ನಿನಗೆ ಹೇಳಿಕೊಳ್ಳಿಲ್ಲ. ಅದನ್ನು ಮಾಡುವುದಕ್ಕೆ ಮೊದಲೇ ನನ್ನನ್ನು ಒಳಗೆ ಕರೆದು ನೀನು ಸತ್ಕರಿಸಿದೆ. ಈಗ ನಾನು ಆಡ್ತಾ ಇದ್ದೇನೆ. ಹೌದು, ಕುಲೀನ ವಂಶದಲ್ಲೇ ನಾನು ಜನಿಸಿದವನು. ಅರುಣಿ, ಅವನ ಪುತ್ರನಾದಂತಹ ಆರುಣಿ ಅಥವಾ ವಾಜಶ್ರವಸ್ ನಾಮಕನಾದಂತಹ ಒಬ್ಬ ಮಹಾತ್ಮನ ಪುತ್ರ ನಾನು ನಚಿಕೇತ ಅಂತ ನನ್ನ ನಾಮಧೇಯ. ನೀ ಋಗ್ವೇದ ಇರಬೇಕಲ್ಲ? ಹೌದು, ಅಂದ್ರೆ ಆ ವಂಶಸ್ಥರು. ಹೌದು ಹೌದು ಹೌದು, ತಪ್ಪುದಾರಿಯಲ್ಲಿ ಬಂದವನಲ್ಲ. ನನ್ನ ತಂದೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಾಗ ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸಿಕ್ಕಿತು. ಆ ಉತ್ತರವನ್ನೇ ಅನುಸರಿಸಿಕೊಂಡು ನಾನು ಇಲ್ಲಿಗೆ ಬರಬೇಕಾಗಿ ಬಂತು. ಎನ್ನ ಪಿತನು ಅಪ್ಪ ಕಳಿಸಿದ್ದೆ. ಹೌದು ಹೌದು, ಕಳಿಸಿದ್ದು ಅಂದ್ರೆ ಅವರಾಗಿ ಕಳಿಸಿದ್ದು ಅಂತಲ್ಲ, ಅವರು ಕೊಟ್ಟಂತಹ ಉತ್ತರದಲ್ಲಿ ನನಗೆ ಈ ದಾರಿ ಇತ್ತು. ಮಗು, ಅಪ್ಪನನ್ನು ಮಕ್ಕಳು ಕಳಿಸುವುದು ಕ್ರಮ. ಹೌದು, ಕಳಿಸುವುದು ಅಂತ ಹೇಳಿದ್ರೆ ಅರ್ಥ ನೀ ಹೋಗಪ್ಪ ಸಾಕು ಅಂತಲ್ಲ. ಅಲ್ಲ, ಒಂದು ರೀತಿಯಲ್ಲಿ ಅಪ್ಪ ಸತ್ರೆ ಅವನದ್ದಾದಂತಹ ಅಂತ್ಯವನ್ನೆಲ್ಲ ಮಕ್ಕಳು ನೆರವೇರಿಸುವುದು ಅಂತ ಲೆಕ್ಕ. ನೀನಾಗ ಆಡಿದಂತೆ ಒಂದು ವರ್ಷ ಬೇಕು ಇಲ್ಲಿಗೆ ಬರುವುದಕ್ಕೆ, ಅಲ್ಲಿಯವರೆಗೆ ಬೇಕಾದ್ದನ್ನೆಲ್ಲ ಮಾಡಬೇಕು ನಾವು. ಹೀಗೆ ಹಾಸ್ಯಾಸ್ಪದವಾಗಿ ಯಾರೋ ಹೀಗೆ ನಮ್ಮ ದೇವಸಭೆಯಲ್ಲಿ ಏನೋ ವಿದೂಷಕರು ಹೇಳುವುದನ್ನು ಕೇಳಿದ್ದೆ ನಾನು. ಏನದು? ಅಪ್ಪ ತೀರಿ ಹೋಗಿ ಸುಮಾರು ವರ್ಷ ಆಯ್ತು, ಮಗನಿಗೆ ಯಾರೋ ಒಬ್ಬ ಜ್ಯೋತಿಷಿ ಹೇಳಿದ ನಿನ್ನ ಅಪ್ಪ ಮುಟ್ಟುವಲ್ಲಿಗೆ ಮುಟ್ಲಿಲ್ಲ ಅಂತ. ಏನಾಗಬೇಕು? ಅದಿಷ್ಟು ಖರ್ಚುಂಟು. ಹೌದಾ? ನನ್ನಲ್ಲಿ ಅಷ್ಟು ಈಗ ಇಲ್ಲ, ಒಂದು ಇಷ್ಟು ಉಂಟು, ಅವರು ಹೋಗುವಷ್ಟು ಹೋಗ್ಲಿ, ಮತ್ತೆ ನಾ ಹೋಗುವಾಗ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ. ಹೌದು, ಸರಿ. ಇದು ಆಶ್ಚರ್ಯ ಆಯ್ತಲ್ಲ ಮಗು, ಅಪ್ಪ ಮಗನನ್ನು ಕಳಿಸಿದ ಅಂದ್ರೆ? ಅಂದ್ರೆ ಕಾರಣ ಉಂಟು. ನಮ್ಮ ತಂದೆ ವಿಶ್ವಜಿತ್ ಅನ್ನುವಂತಹ ಯಾಗ ಸಂಕಲ್ಪವನ್ನು ಮಾಡಿ ಯಾಗವನ್ನು ಮಾಡಿದರು. ವಿಶ್ವಜಿತ್? ಹೌದು ಹೌದು, ಒಳ್ಳೆ ಸಂಕಲ್ಪ. ಮಾತ್ರವಲ್ಲ, ಯಾಗದ ನಿಯಮ ವಿಧಿ ಏನು ಅನ್ನುವುದನ್ನು ನಾನು ನಿನಗೆ ಹೇಳಬೇಕು ಅಂತ ಇಲ್ಲ. ಇಲ್ಲ, ತಮ್ಮಲ್ಲಿರುವ ಸಂಪತ್ತನ್ನೆಲ್ಲವನ್ನು ಕೊಡ್ತಾ ಬರಿಗೈಯಾಗುವುದು. ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡ ಮೇಲೆ ತನ್ನ ಭಾವಕ್ಕೆ ಅನುಗುಣವಾದಂತಹ ಸ್ಥಿತಿ ಅವನಿಗೆ ಒದಗಲ್ಪಡುವುದು ಆ ಯಾಗದ ಸಮಾಪ್ತಿ. ಹೌದು, ಅದು ಕಾಮ್ಯ ಕರ್ಮವೇ. ಸಂಕಲ್ಪ ಮಾಡಿಯೇ ಯಜ್ಞವನ್ನು ಮಾಡಿದರು. ಹಾಗೆ ಕೊಡ್ತಾ ಕೊಡ್ತಾ ದಾನವನ್ನು ಕೊಡುವಾಗ ಬರಡಾದ ಬಡಕಲಾದಂತಹ ಹಸುಗಳನ್ನು ನಮ್ಮ ತಂದೆ ಬ್ರಾಹ್ಮಣರಿಗೆ ದಾನ ಕೊಡುವುದನ್ನು ನೋಡಿದೆ. ಹೌದೇ? ಹೌದು, ಅದರಲ್ಲಿ ಕೊಟ್ಟವರಿಗೂ ಸುಖ ಇಲ್ಲ, ಪಡೆದವರಿಗೂ ಸುಖ ಇಲ್ಲ. ಈ ಕೆಲವು ಸಲ ಕೊಡಬೇಕು ಅಂತ ಮನಸ್ಸಿರ್ತದೆ. ಹೌದು, ತೆಕ್ಕೊಂಡು ಹೋಗುವವನಿಗೆ ಹೊರೆ ಆಗ್ತದೆ ಅಂತಲೂ ಕೊಡುವವರಿಗೆ ಗೊತ್ತಾಗುವುದಿಲ್ಲ, ಒಟ್ಟು ಕಟ್ಟಿ ಕೊಡುವುದು ಅತ್ತಲಾಗಿ. ಅವ ಎಂಥದ್ರಲ್ಲಿ ಬಂದಿದ್ದಾನೆ, ಅವ ಹೋಗುವುದು ಹೇಗೆ ಆ ಪ್ರಶ್ನೆಯೇ ಇಲ್ಲ. ಇವರಲ್ಲಿ ಉಂಟು, ಅದನ್ನು ಕೊಟ್ಟು ಕಳಿಸಿದ್ದು. ಇಷ್ಟನ್ನು ನಾನು ಕೊಡ್ತೇನೆ. ನನಗೂ ಹಾಗೆ ಅನ್ನಿಸಿತು. ಯಾವುದನ್ನು ನಮ್ಮ ತಂದೆ ಕೊಡ್ತಾ ಇದ್ದಾರೋ, ಈಗ ಕಾಮ್ಯಕರ್ಮವೇ ಆದ್ರೂ ಸಂಕಲ್ಪ ಶುದ್ಧಿ ಬೇಕಲ್ಲ, ಬೇಕೇ ಪ್ರಾಮಾಣಿಕವಾದಂತಹ ನಡೆ ನುಡಿ ಬೇಕಲ್ಲ. ಅದು ಇಲ್ಲದೆ ಇದ್ರೆ ಯಾಗದಲ್ಲಿ ನಾವು ಎಣಿಸಿದ್ದನ್ನು ಪಡೆಯುವುದಕ್ಕಾಗುವುದಿಲ್ಲ. ಹಾಗಾಗಿ ನಮ್ಮ ತಂದೆಯ ಒಳಿತಿನ ದೃಷ್ಟಿಯಿಂದಲೇ ನಾನು ಪ್ರಶ್ನಿಸಿದೆ. ಏನು ಅಂತ? ಈಗ ನಿಮ್ಮದು ಅಂತ ನಾನು ಇದ್ದೇನೆ, ನನ್ನನ್ನು ಯಾರಿಗೆ ಕೊಡ್ತೀರಿ ಅಂತ. ಪ್ರಶ್ನೆ ಒಳ್ಳೆಯದು, ಪ್ರತಿಕ್ರಿಯೆ ಹೇಗಿತ್ತು? ಒಂದೆರಡು ಬಾರಿ ಮಾತಾಡಲಿಲ್ಲ.
ಬಹುಶಃ ನಿನ್ನ ಅಪ್ಪಯ್ಯ ಮಾತಾಡೋದು ಕಡಿಮೆ ಅಂತ ಕಾಣ್ತದೆ. ಮಾತಾಡೋದು ಕಡಿಮೆ, ಅವರು ಕೆಲವು ಬಾರಿ ಒಂದೊಂದು ಮಾತಾಡಿದ್ದಲ್ಲಿ ಹತ್ತತ್ತು ಅರ್ಥ ಇರ್ತದೆ. ಅದು ಕಡಿಮೆ ಮಾತಾಡುವವರು ಹಾಗೆ, ಅವರು ಮಾತಾಡುವುದು ಕಡಿಮೆ, ಆಡಿದ ಮಾತಿನ ಮೌಲ್ಯ ಹೆಚ್ಚಿರ್ತದೆ. ಹೌದು. ಯಾರೊಬ್ಬ ಹುಡುಗ ಅಂದರೆ ಬುದ್ಧಿ ತಿಳಿಯದಂತಹ ತನ್ನ ಮಗ ಬಂದು ಕೇಳ್ತಾ ಇದ್ದಾನೆ ಅನ್ನೋ ಭಾವದಿಂದಲೇ ಏನೋ ನಿರ್ಲಕ್ಷಿಸಿದ್ರು. ಹಠ ಹಿಡಿದು ಮೂರನೇ ಬಾರಿ ಕೇಳಿದೆ, ನನ್ನನ್ನು ಯಾರಿಗೆ ಕೊಡ್ತೀರಿ ಅಂತ ಹೇಳಿ ಅಂತ ಸಿಟ್ಟಿನಲ್ಲಿ ಹೇಳಿದ್ರು. ನಿನ್ನನ್ನು ಯಮನಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ. ಹೌದು ಅಪ್ಪ, ಹೌದು ಮಗನನ್ನು ನೀ ಸತ್ತು ಹೋಗು ಅಂತ. ಸತ್ತು ಹೋಗು ಅಂತ ಹೇಳಲಿಲ್ಲ, ನಿನ್ನನ್ನು ಯಮನಿಗೆ ದಾನವಾಗಿ ಕೊಟ್ಟಿದ್ದೇನೆ ಅಂತ ಹೇಳಿ. ಅದು ಶಬ್ದ ಎರಡು ಬೇರೆ ಬೇರೆ, ಆದ್ರೂ ಅರ್ಥ ಒಂದೇ. ಮಗು, ನಿನ್ನನ್ನು ಯಮನಿಗೆ ಕೊಡ್ತೇನೆ ಅಂದರೆ ನೀನು ಸತ್ತೇ ಹೋಗು ಅಂತ ಅದರ ಅರ್ಥ. ಅಷ್ಟು ಅವರು ಹೇಳಿದ್ದೇ ಹೇಳಿದ್ದು. ನನಗೊಂದು ಸಾರ್ಥಕತೆ ಸಂತೋಷ ಬಂತು. ಹೇಗೆ? ನನ್ನ ತಂದೆಯಲ್ಲಿರುವಂತಹ ಮೌಲ್ಯಯುತವಾದಂತಹ ಈ ಒಂದು ಶರೀರ ಉಂಟಲ್ಲ, ನನ್ನ ತಂದೆಯಿಂದಲೇ ನಾನು ಪಡೆದದ್ದು. ಹೌದಲ್ಲ? ಸರಿ, ಇದನ್ನು ನಮ್ಮ ತಂದೆ ದಾನವಾಗಿ ಯಮಧರ್ಮನಿಗೆ ಕೊಟ್ಟಿದ್ದಾರೆ ಅಂತಾದ್ರೆ ಇದು ಯಮನಿಗೆ ಅರ್ಪಿತವಾಗಲಿ ಅನ್ನುವ ಭಾವದಿಂದ ನೇರವಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಇದು ನನ್ನದಲ್ಲ, ಇದು ನಿನ್ನದಿನ್ನು. ಒಳ್ಳೆ ವಿಷಯ ಮಗು. ಹರುಷವಂತೆ ನಿನ್ನ ಧೈರ್ಯಕ್ಕೆ, ಹರುಷ ಧರ್ಮ. ಇದನ್ನು ಮಕ್ಕಳಾಟಿಕೆ ಅಂತ ಹೇಳಬೇಕಾ ಅಂದ್ರೆ? ಅಲ್ಲ, ನೀನೊಬ್ಬ ವೃದ್ಧ ಶಿಶು ಅಂತ ಹೇಳಬೇಕಾ? ನಾನು ನನಗೆ ಆಶ್ಚರ್ಯ ಆಯ್ತು ಮಗು. ನೀ ಬಂದದ್ದೇ ಒಂದು ಆಶ್ಚರ್ಯದ ವಿಷಯ. ನೀ ಮಾತಾಡಿದ್ದು ಇನ್ನೂ ಸೋಜಿಗದ ಮೇಲೆ ಸೋಜಿಗ. ಓಹೋ, ಅಪ್ಪಯ್ಯ ಹೇಳಿದ್ರ? ಹೌದು. ನೀನನ್ನು ಯಮನಿಗೆ ಕೊಟ್ಟಿದ್ದೇನೆ ಅಂತ? ಹೌದು. ಆ ಮಾತನ್ನು ನೀನು ಸತ್ಯವಾಗಿಸುವುದಕ್ಕೆ ಇಲ್ಲಿಗೆ ಬಂದಿಯ? ನೇರವಾಗಿ ಇಲ್ಲಿ ಬಂದೆ ಮಗು. ಹ, ಕೆಲವು ಸಲ ರೂಢಿಯಲ್ಲಿ ಯಾರು ಉಪದ್ರ ಮಾಡುವ ಮಕ್ಕಳು ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಆಗುವಾಗ ತಾಯಿಯಾದವಳು ಹೇಳ್ತಾಳೆ, ಏನು? ನಿನ್ನನ್ನು ತೆಗೆದು ಹುಲಿಯ ಬಾಯಿಗೆ ಕೊಡ್ತೇನೆ ಅಂತ. ಅಮ್ಮ ಕೊಡುವುದಕ್ಕೆ ಹೇಳುವುದಾ ಮಗು? ಅಲ್ಲಪ್ಪ, ಎಲ್ಲಿಯಾದ್ರೂ ಆ ಮಗು ಜಾರಿ ಬಿತ್ತು ಅಂತಾದ್ರೆ ಕಣ್ಣಲ್ಲಿ ಕಂಬನಿ ಜುಣುಗುತ್ತದೆ. ಅದು ತಾಯಿ ಕರುಳಲ್ವೇ. ಆ ಮಗುವನ್ನು ಅಪ್ಪಿಕೊಂಡು ತಾನು ಮುದ್ದಿಡ್ತಾಳೆ. ಈ ಕೆಲವು ಸಲ ಏನಾಗ್ತದೆ ಗೊತ್ತಾ? ಏನು? ಅಸ್ತು ದೇವತೆಗಳು ಅಂತ ಇದ್ದಾರೆ. ಹೌದು. ಯಾವ ಮಾತಿಗೂ ಅಸ್ತು 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 ಅಂತ ಹೇಳ್ತಾ ಇರ್ತಾರೆ. ಕೆಲವು ಸಲ ಕೆಲವು ತಾಯಂದಿರು ನಿಜಾರಿ ಬಿದ್ದು ನಿನ್ನ ಸೊಂಟ ಮುರಿಲಿಕ್ಕೆ ಅಂತ ಹೇಳಿದರೆ ಆ ಮಾತು ಸಂಜೆಯೊಳಗೆ ಸತ್ಯವಾಗಿ ಬಿಡುತ್ತದೆ. ಅದು ಅವರ ನಾಲಿಗೆಯ ಗುಣ ಅಂತ ಲೆಕ್ಕ ಅಲ್ಲ. ಬಹುಶಃ ಆ ಹೊತ್ತಿಗೆ ಆ ದೇವತೆಗಳು ಹೇಳಿರಬೇಕು ಅಸ್ತು. ಹಾಗೆ ನಾವು ಸಾಮಾನ್ಯ ಮಕ್ಕಳಿಗಾದರೂ ಬೈಯುವಾಗ ಬೇಡದ್ದನ್ನು ಉಪಯೋಗಿಸಬಾರದು ಅಂತ ಹೇಳೋದು ಅದಕ್ಕೆ. ಹೌದು. ಕೆಲವು ಸಲ ನಿಷೇಧಕ್ಕಾಗಿ ನಾವು ಕೆಲವು ಮಾತುಗಳನ್ನು ಆಡುವುದು ಅಂತ ಉಂಟು. ನಿಜವಾಗಿ ಅದು ನಡೆಯಬೇಕು ಅಂತ ನಾವು ಹೇಳುವುದಲ್ಲ, ನಡೆಯಕೂಡದು ಎನ್ನುವುದಕ್ಕಾಗಿ ಹೇಳುವುದು, ನಿಷೇಧಕ್ಕಾಗಿ. ನಿನ್ನನ್ನು ಯಮನಿಗೆ ಕೊಟ್ಟಿದ್ದೇನೆ ಅಂದ್ರೆ ನೀ ಬಾಯಿ ಮುಚ್ಚಬೇಕು ಅಂತ. ಆ ಸಂದರ್ಭದಲ್ಲಿ ನೀನು ಅವನಿಗೆ ಉಪದ್ರವವಾಗಿ ಕಾಣಕೂಡದು ಎನ್ನುವುದೇ ಉದ್ದೇಶವಾಗಿ ನಿನ್ನಲ್ಲಿಂದ ನಿವಾರಿಸುವ ಒಂದು ಗೋಜಿನಲ್ಲಿ ಅವ ಬಹುಶಃ ನೀನನ್ನು ಯಮನಿಗೆ ಕೊಟ್ಟಿದ್ದೇನೆ ಅಂತ ಹೇಳುವಾಗ ನೀ ಹೆದರಿ ಸುಮ್ಮನೆ ಬಾಯಿ ಮುಚ್ಚುತ್ತೀ ಅಂತ ಅವ ಹೇಳಿರಬೇಕು. ಕೆಲವು ಸಲ ಸತ್ಯದಂತೆ ಕಾಣಬಹುದಾದಂತಹ ಮಾತುಗಳು ಅಂತ ಉಂಟು ಮಗು.
ಅದನ್ನು ಪ್ರಾತಿಭಾಷಿಕ ಸತ್ಯ ಅಂತ ಹೇಳೋರು. ಸರಿ, ಅದು ಸತ್ಯ ಅಲ್ಲ, ಹಾಗೆ ಅಂತ ಸುಳ್ಳು ಅಂತ ಅದರ ಅರ್ಥ ಅಲ್ಲ. ಸತ್ಯದ ಹಾಗೆ ಕಾಣುತ್ತದೆ, ಹಾಗೆ ಕಾಣುವುದು ಪಾರಮಾರ್ಥಿಕವಾದದ್ದು ಮಾತ್ರ ಸತ್ಯ. ಆಡಿದ್ದೆಲ್ಲ ಸತ್ಯ ಅಲ್ಲ, ಯಾವುದು ಋತಪರಿಣಾಮವನ್ನು ಕೊಡಬಹುದೋ ಅದು ಸತ್ಯ ಅಂತ ಲೆಕ್ಕ. ನಾವು ಬೆಳಗಿನಿಂದ ಸಂಜೆ ಆಗುವಾಗ 1000 ಮಾತಾಡ್ತೇವೆ, ಅದರಲ್ಲಿ ಎಲ್ಲ ಸತ್ಯ ಉಂಟು ಅಂತ ಲೆಕ್ಕ ಅಲ್ಲ, ಸುಳ್ಳು ಅಂತ ಲೆಕ್ಕ ಅಲ್ಲ. ಸರಿ, ನಡೆಸಬೇಕಾದ ಮಾತು ಯಾವುದು ಅಂತ ಇರುವುದು. ಈ ಕೆಲವು ಸಲ ಘಾತ ಅಂತ ಹೇಳುವುದಿಲ್ವ ನಾವು? ಹೌದು, ಬೆಟ್ಟು ಎಲ್ಲ ಬೆಟ್ಟೆ ಬೆಟ್ಟೆ, ಆದರೆ ಘಾತ ಬೆಟ್ಟು ಅಂತ, ಬಾಕಿದ್ದು ಬೆಟ್ಟ ಅಲ್ಲ ಅಂತ ಲೆಕ್ಕ ಅಲ್ಲ. ಅಲ್ಲಿಗೆ ಅದು ಎರಡಾಗ್ತದೆ ಅಂತ. ಸರಿ, ಹಾಗೆ ನಿನ್ನ ಅಪ್ಪಯ್ಯ ಏನೋ ಲಘುವಾಗಿ ನಿನ್ನನ್ನು ಗದರಿಸುವ ಉದ್ದೇಶದಲ್ಲಿ ಹೇಳಿದ್ದೇ ಬಿಟ್ರೆ ನೀ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದವನ ಉದ್ದೇಶ ಆಗಿರ್ಲಿಕ್ಕಿಲ್ಲ. ಹಾಗಾಗಿ ಹೇಳ್ತೇನೆ ಮಗು, ಏನು ಇದಕ್ಕೆಲ್ಲ ಹಠ ಹಿಡಿಬಾರ್ದು, ಇದು ಹಠ ಹಿಡಿಯುವ ವಿಷಯ ಅಲ್ಲ. ಮತ್ತೆ ಇಷ್ಟು ಸಣ್ಣ ಪ್ರಾಯದಲ್ಲೆಲ್ಲ ಇಲ್ಲಿಗೆ ಬರ್ತೇನೆ ಅಂತ ನೀ ಹೊರಡಬಾರ್ದು. ಸರಿ, ಬಂದದ್ದೇ ತಪ್ಪು, ಆದ್ದರಿಂದ ಹೇಳ್ತೇನೆ, ನಿನ್ನನ್ನು ಹಿಂದೆ ಕಳಿಸಬೇಕು ಅಂತ ಉಂಟು ನನಗೆ. ನೀ ನನಗೆ ಸಿಕ್ಕಬೇಕಾದವಲ್ಲ, ನನಗೆ ಸಿಕ್ಕಬೇಕು ಅಂತಾದ್ರೆ ನೀ ಬರುವ ಕೆಲಸವೇ ಇಲ್ಲ, ನಾನೇ ಬರ್ತೇನೆ. ಹೌದಪ್ಪ. ಆದ್ದರಿಂದ ಮಗು ನೀ ಹೋಗು, ಸುಮ್ಮನೆ ಹಠ ಮಾಡಬೇಡ. ಅದಕ್ಕಾಗಿ ಸರಿಯಲ್ಲ, ನೀನ್ ಇಲ್ಲಿ ನಿಲ್ಲುವುದು. ನಾನು ಮಾಡಿದ್ದು ಸರಿಯಲ್ಲ ಅಲ್ವೇ? ಅಲ್ವೇ ಅಲ್ಲ. ಆದ್ರೆ ನಮ್ಮ ತಂದೆ ಹೇಳಿದ್ದೇನು ಗೊತ್ತೇ? ಏನು? ಪಿತನೊಮ್ಮೆ ಗೆಮ್ಮನು ನಿನಗಿದ್ದನೆಂದು, ಯಜ್ಞ ದೀಕ್ಷಿತನಾಗಿ ಕುಳಿತ ನಮ್ಮ ತಂದೆ ಹೇಳಿದ್ದು ಸುಳ್ಳಲ್ವಲ್ಲ? ಓ, ಸುಳ್ಳಲ್ಲ, ಈಗ ಅದು ಸತ್ಯ ಆಗಬೇಕು ಅಂತಲೂ ಇಲ್ಲ. ಈಗ ಪೆಟ್ಟಿನಲ್ಲಿ ಘಾತ ಅಂತ ಉಂಟು, ಮತ್ತೊಂದು ಹುಸಿಯಾದ್ರೂ ಪೆಟ್ಟವುದಲ್ಲ, ಪೆಟ್ಟವುದು ಅದನ್ನ ಅದು ಅಲ್ಲ ಅಂತ ಹೇಳುವುದಕ್ಕಿಲ್ಲ. ಅದು ಕೆಲವು ಸಲ ಕೇಳಲಿಕ್ಕಿಲ್ಲ. ಹೌದು, ಲೆಕ್ಕಕ್ಕೆ ಮಾತ್ರ ಇರುವುದು, ಲೆಕ್ಕಕ್ಕಿರ್ತದೆ. ಹಾಗೆ ಅಂತ ಅದು ಇಲ್ಲದಿದ್ರೆ ಲಯವೇ ಬಿಡ್ತದೆ. ಹೌದು ಯಮಧರ್ಮ. ಓ, ನಮ್ಮಲ್ಲೊಂದು ಮಾತುಂಟಲ್ಲ ಭೂಲೋಕದಲ್ಲಿ, ವಚಸ್ಯೇಕಂ ಕರ್ಮಣ್ಯೇಕಂ. ಹೌದಾ? ಹೌದು. ವಚಸ್ಯೇಕಂ ಕರ್ಮಣ್ಯೇಕಂ ಆಗುವುದಕ್ಕೆ ಮೊದಲೇ ಮನಸ್ಸೇಕಂ ಅಂತ ಒಂದುಂಟು. ಅದೆಲ್ಲ ಒಂದೇ ಆಗಿರ್ಬೇಕು ಅಲ್ಲವೇ? ಮನಸ್ಸಿನಲ್ಲಿ ಏನನ್ನು ಸಂಕಲ್ಪ ಮಾಡಿದ್ದೇವೋ ಅದನ್ನು ಮಾತಿನ ಮುಖೇನ ಆಡುವುದು ಮಾತ್ರವಲ್ಲ, ನಿಜವಾದಂತಹ ಬುದ್ಧಿವಂತ ತಿಳುವಳಿಕೆ ಇರುವವನು ಆಲೋಚನೆ ಮಾಡದೆ ಮಾತಾಡಬಾರದು. ಕೆಲವು ಸಲ ಈ ಮಹಾಜ್ಞಾನಿಗಳು ಅಂತ ಇರ್ತಾರೆ. ಹೌದು, ಅವರೆಲ್ಲ ಹೇಳಿದ ಮಾತಿಗೆ ಅರ್ಥ ಬರ್ತದೆ ಅಲ್ಲವೇ? ಆಲೋಚನೆ ಮಾಡಿ ಮಾತಾಡುವುದು ಅಲ್ಲವೇ? ಅಲ್ಲ, ಕೆಲವರೆಲ್ಲ ಶಾಪ ಕೊಡ್ತಾರೆ, ಅದು ಆಲೋಚನೆ ಮಾಡಿ ಅಲ್ಲ, ಬಂದ ಕೋಪದಲ್ಲಿ ಹೇಳಿಬಿಡುವುದು, ಅದು ಮತ್ತೆ ನಡೆಯುವುದು.
ಆ ಶಾಪ ನಡೆಯುವುದು ಮಾತ್ರವಲ್ಲ, ಆ ಶಾಪ ಯಾಕೆ ಅನ್ನುವ ಹಿನ್ನೆಲೆಯು ಮತ್ತೆ ನಮಗೆ ಅರ್ಥ ಆಗುತ್ತದೆ. ಹೋ, ಅಲ್ಲಿಂದ ಇಲ್ಲಿಗೆ ಹೀಗೊಂದು ಕಾರಣ ಉಂಟು ಈ ಕಾರ್ಯಕ್ಕೆ. ಯಮಧರ್ಮ, ಓ, ನನ್ನ ತಂದೆ ಸರ್ವರ ಸಮ್ಮುಖದಲ್ಲಿ ನಿನ್ನನ್ನು ಯಮನಿಗೆ ಕೊಡ್ತೇನೆ ಅಂತ ಹೇಳಿದ್ದ. ಹೌದು, ನಿನ್ನನ್ನು ಯಮನಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದ. ಹೌದು, ಮಾತ್ರವಲ್ಲ, ನೀನೀಗ ನೋಡಿದೆ ಒಂದು ಪ್ರೇತ ಶರೀರವಾಗಿ ಅಥವಾ ಸೂಕ್ಷ್ಮ ಶರೀರನಾಗಿ ನಾನು ನಿನ್ನ ಬಳಿಗೆ ಬಂದವನಲ್ಲ. ಅಲ್ವೇ ಅಲ್ಲ, ನನ್ನ ತಂದೆ ತಾಯಿ ನನ್ನನ್ನು ಪಡೆದ ಪಾಂಚಭೌತಿಕವಾದ ಯಾವ ಶರೀರ ಉಂಟ ಮೃಣ್ಮಯವಾದದ್ದು, ಆ ಶರೀರದ ಸಹಿತನಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಹಾಗಾದ್ರೆ ಅದರ ಅರ್ಥ ಏನು? ನನಗೆ ಸಂಕಲ್ಪ ಶುದ್ಧಿ ಉಂಟು, ಮಾತ್ರವಲ್ಲ ನಮ್ಮ ತಂದೆ ಹೇಳಿದ ಮಾತಿನ ಹಿನ್ನೆಲೆಯಲ್ಲಿ ಏನೋ ಒಂದು ಅರ್ಥ ಉಂಟು ಅಂತ ಆಯ್ತಲ್ಲ. ಹಾಗಾಗಿ ಪೀತನೊಮ್ಮೆ ಎನ್ನನು ನಿನಗಿತ್ತ ಎಂದು ಹೇಳಿದ ಮೇಲೆ ಮತ್ತೆ ಒಂದು ನಿನ್ನ ಕುರಿತಾಗಿ ನನಗೆ ಭಯ ಇಲ್ಲ ಅಂತ ಮೊದಲೇ ಹೇಳಿದ್ದೇನೆ. ನಿನ್ನನ್ನು ಕಂಡಾಗ ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ಅದಕ್ಕಿಂತ ಹೆಚ್ಚಿನ ಗೌರವ ಈಗ ಮತ್ತೆ ಮತ್ತೆ ಮೂಡ್ತಾ ಉಂಟು. ಈ ಕೆಲವು ಬಾರಿ ಹಾಗಾಗುವುದುಂಟು, ವ್ಯಕ್ತಿಗಳ ಕುರಿತಾಗಿ ನಮಗೊಂದು ಭಯ, ನಮಗೊಂದು ಅಂಜಿಕೆ, ಹಾಗೆಂದು ಅವರ ಒಡನಾಟ ನಮಗೆ ಬಂದ ಮೇಲೆ ಮತ್ತೆ ಗೊತ್ತಾಗ್ತದೆ ಅವರು ನೋಡುವುದಕ್ಕೆ ಮಾತ್ರ ಹಾಗೆ, ಒಳಗೆ ಹಾಗಲ್ಲ ಅಂತ. ಹೌದು, ಅದು ಎರಡು ವಿಧದಿಂದಲೂ ಹಾಗೆ. ನಾವು ಒಳ್ಳೆಯವರು ಅಂತ ತಿಳ್ಕೊಂಡು ಕೆಟ್ಟವರಾದ್ರೂ ಹಾಗೆ, ಕೆಟ್ಟವರು ಅಂತ ತಿಳ್ಕೊಂಡು ಒಳ್ಳೆಯವರು ಅಂತ ಆದ್ರೂ ಹಾಗೆ. ಸರಿ, ನೋಡಿದ ಹಾಗಲ್ಲ ಅವರು ಜನ, ಅಲ್ಲ ಹೇಳುವ ಭಾವದಲ್ಲಿ ವ್ಯತ್ಯಾಸ ಉಂಟು. ಹೌದು, ನಾನು ಹೇಳಿದ್ದ ಹಾಗಲ್ಲ. ನಾನು ಅಂತರಂಗದಿಂದ ಹೇಳೋ, ನನ್ನ ತಂದೆಯ ಬಳಿ ಇರುವುದಕ್ಕಿಂತಲೂ ಹೆಚ್ಚಿನ ಭದ್ರತೆ ಸುರಕ್ಷತೆ ನಿನ್ನಲ್ಲಿ ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ನೀನು ಏನು ಬೇಕಾದ್ರೂ ಹೇಳು, ನಾನು ನಿನ್ನವ ಅನ್ನೋ ಭಾವದಿಂದ ನಿನ್ನ ಪಾದ ಬುಡದಲ್ಲಿ ಬಂದು ನಿಂತಾಗಿದೆ. ಇನ್ನು ನಾನು ಇಲ್ಲಿಂದ ಹೋಗುವುದಕ್ಕಿಲ್ಲ. ಮಗು, ಒಂದು ಲೆಕ್ಕ ಉಂಟು ಮಗು ಇಲ್ಲಿ. ಏನು? ಇಂಥವರನ್ನೇ ನಾವು ತೆಕ್ಕೊಳ್ಳುವುದು ಅಂತ. ಸರಿ, ಇಂಥವರೇ ಬರಬೇಕಾದವರು ಅಂತ. ಓ, ಅಲ್ಲಿದ್ದಾರಲ್ಲ ಇಬ್ಬರು, ಅವರ ಹೆಸರೇನು ಗೊತ್ತುಂಟ? ಹೇಗೋ, ಒಬ್ಬನದ್ದು ಚಿತ್ರಗುಪ್ತ, ಮತ್ತೊಬ್ಬನದ್ದು ಗುಪ್ತ ಅಂತ. ಓ, ಇವರೇ ಅಲ್ವಾ? ಅವರು ಸೂಕ್ಷ್ಮವಾಗಿ ಎಲ್ಲಿರ್ತಾರೆ ಗೊತ್ತಾ? ಜೀವಿಗಳ ಎಡ ಬಲ ಭುಜಗಳಲ್ಲಿ ಇರ್ತಾರೆ. ಮಾಡಿದ ಎಲ್ಲವನ್ನು ಬರೀತಾ 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 ಇರ್ತಾರೆ. ಚಿತ್ರಗುಪ್ತರ ಲೆಕ್ಕದಿಂದ ಯಾರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಳ್ತಾರೆ ನನಗೆ ಇಷ್ಟ ಆಗಿದೆ ಲೆಕ್ಕ ಅಂತ. ಅದನ್ನು ಮಾತ್ರ ನನಗೆ ಶಿಕ್ಷಿಸುವುದಕ್ಕೋ ತರುವುದಕ್ಕೋ ಇಡುವುದಕ್ಕೋ ಹೆಚ್ಚಿನ ಅಧಿಕಾರ ನಿನಗಿಲ್ಲ. ಇಲ್ಲ, ಅಧಿಕಾರ ಇಲ್ಲ. ಒಂದು ಅಧಿಕಾರ ವ್ಯಾಪ್ತಿ ಹಾಗೆ. ಹೌದು. ಇನ್ನೊಂದು ಸೌಜನ್ಯದಿಂದ ಹುಡುಗ ನೀನು ಎನ್ನುವುದರಿಂದ ನಿನ್ನನ್ನು ಇಲ್ಲಿ ಸಾಕೋಣವೇ? ಇದು ಮೃತ್ಯು ಲೋಕ. ಸರಿ, ಮೃಣ್ಮಯರಾದ ನೀವು ಇಲ್ಲಿ ಇರುವುದಕ್ಕಾಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಕಾರಣ ಶರೀರದಿಂದ ಬಂದದ್ದನ್ನು ವಿಚಾರಣೆಗೆ ಮಾತ್ರ ಒಳಗಾಗಿಸಿ ಯಾವುದಕ್ಕೆ ಸೇರ್ಬೇಕು ಅಲ್ಲಿಗೆ ಸೇರಿಸಿ ಆಗ್ತದೆ. ಇಲ್ಲೇ ನಿಲ್ಲಿಕ್ಕೆ ಯಾವುದೂ ಇಲ್ಲ. ಇಲ್ಲಿ ನಿಲ್ಲುವ ವ್ಯವಸ್ಥೆ ಅಂತ ಇಲ್ಲ. ಸ್ವರ್ಗಕ್ಕೆ ಹೋಗುವುದಿದ್ರೆ ಅಲ್ಲಿಗೆ ಸ್ವರ್ಗಕ್ಕೆ ಹೋದವನು ಮತ್ತೆ ಕೆಳಗೆ ಬೀಳ್ಲಿಕ್ಕುಂಟು. ಹೌದು, ಅಂದ್ರೆ ಎಷ್ಟು ಅವ ಮಾಡಿದ್ದಾನೆ ಎನ್ನುವುದರಿಂದ ಅವನನ್ನು ಅಷ್ಟು ಸಮಯ ಅಲ್ಲಿಗೆ ಕಳಿಸುವುದು. ಸರಿ, ಅದು ಮುಗಿದ ಮೇಲೆ ಅಲ್ಲಿ ಎಂಥದ್ದು ಸಂಪಾದನೆ ಇಲ್ಲ. ಇಲ್ವೇ, ಅಲ್ಲಿ ಭೋಗಭೂಮಿ, ಭೋಗಿಸುವುದಕ್ಕೆ ಮಾತ್ರ ಇರುವುದು. ಸಂಪಾದನೆ ಇಲ್ಲದೆ ಇದ್ರೆ ತಕ್ಕೊಂಡು ಹೋದದ್ದು ಮುಗಿಯುತ್ತಾ ಮತ್ತೆ ಕೆಳಗೆ ಬೀಳುದು. ಹೌದು, ಮತ್ತೆ ಸಂಪಾದಿಸಿ ಆಗ್ಬೇಕು. ಹಾಗೆ ಇಲ್ಲಿ ನಿಲ್ಲುವ ವ್ಯವಸ್ಥೆ ಅಂತ ಇಲ್ಲ ಮಗು. ನೀ ಇಟ್ಟುಕೊಳ್ಳಿಕ್ಕೆ ಆಗ್ತದ? ನೀನು ಹಾಗೆ ಹೇಳಿದ್ರೆ ನಾನು ಏನ್ ಮಾಡಬೇಕು? ನಾವು ಹೋಗುವುದಿಲ್ಲ ಅಂತ ಹಠ ಹಿಡಿದ್ರೆ ಈ ಪ್ರತಿಯೊಂದರಲ್ಲೂ ಒಂದೊಂದು ವಿಧಿ ನಿಷೇಧಗಳಲ್ಲಿ ಒಂದು ಕಾರಣ ಅಂತ ಇರ್ತದೆ. ಹೌದು, ಧರ್ಮಗಳಲ್ಲಿ ಒಂದು ಅಪಧರ್ಮ ಅಂತ ಇರ್ತದೆ. ಉಂಟು, ನಿಜವಾಗಿ ಇದನ್ನೇ ಮಾಡಬೇಕು ನೀನು, ಆದ್ರೆ ಅನಿವಾರ್ಯ ಅದನ್ನು ಮಾಡುವುದಕ್ಕಾಗುವುದಿಲ್ಲೋ, ಅದರ ಬದಲಾಗಿ ಇದನ್ನೂ ಮಾಡಬಹುದು ಇರುವುದಿಲ್ವ ಹಾಗೆ? ಪ್ರತಿವಿಧಿ, ಪ್ರತಿವಿಧಿ ಅಲ್ಲವೇ? ಏನು ಮಾಡಿದ್ರು ಅದು ಸಾಧ್ಯ ಇಲ್ಲ ನಮಗೆ. ಹಾಗಾದ್ರೆ ಏನು? ಹಾಗಾದ್ರೆ ಆ ಹೊತ್ತಿಗೆ ಅದನ್ನು ಮಾಡಬೇಡ ನೀನು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಅದನ್ನು ಇನ್ನೊಮ್ಮೆ ಮಾಡು. ಈಗ ನನಗೆ ಅನ್ನಿಸುವುದೇನು, ನೀನು ಹೇಳಿದ ಮಾತು ಅನ್ನೋದು ನನ್ನ ಮನಸ್ಸಿಗೆ ಒಪ್ಪಿತಾಗಬೇಕೋ ಬೇಡುವ? ಈಗ ನೀನು ಹೋಗು ಅಂತ ಹೇಳುವಾಗ ನಮ್ಮ ತಂದೆಯು ಅದನ್ನೇ ಹೇಳಿದ್ದು, ನೀನು ನನ್ನಲ್ಲಿ ಪ್ರಶ್ನೆ ಕೇಳಬೇಡ ಅಂತ. ಆಗ ನಾನು ಹೇಳಿದೆ ಪ್ರಶ್ನೆ ಅನ್ನೋದು ನನ್ನ ಮನಸ್ಸಿನಲ್ಲಿ ನಾನಾಗಿ ಹುಟ್ಟಿಸಿಕೊಂಡದ್ದಲ್ಲ, ಅದು ಹುಟ್ಟಿದ ಪ್ರಶ್ನೆ. ಸಹಜವಾಗಿ ಹುಟ್ಟಿದ ಮೇಲೆ ನಾನು ನಿಮ್ಮಲ್ಲಿ ಕೇಳಲೇಬೇಕು. ಹಾಗೆಯೇ ನಚಿಕೇತ, ನೀನು ಯಮಲೋಕದಲ್ಲಿ ಇರಬೇಡ, ಹೋಗು ಅಂತ ನೀನು ಹೇಳುವಾಗ ಅದು ನನ್ನ ಮನಸ್ಸಿಗೆ ಒಪ್ಪಿತ ಆಗಬೇಕೋ ಬೇಡವೋ? ಈಗ ಒಪ್ಪಿತ ಆಗದೆ ನಾನು ಹೋದೆ ಅಂತಾದರೆ ಅದು ಬಲಾತ್ಕಾರದಿಂದ ನಾನು ಹೋದ್ದು ಅಂತ ಆಗ್ತದೆ. ನನ್ನ ಜೀವನದಲ್ಲಿ ನಾನು ಇಲ್ಲಿಯವರೆಗೆ ಅಂತಹ ನಡೆಯನ್ನು ಅಳವಡಿಸಿಕೊಂಡವನೇ ಅಲ್ಲ. ಮಗು, ಮಕ್ಕಳು ಬಂದು ಹಠ ಮಾಡಿದ್ರೆ ನೀ ಹೋಗು ಅಂತ ಗದರಿಸಿದ್ರೆ ಅವರು ಹೋಗುವುದಿಲ್ಲ. ಬಂದದ್ದಕ್ಕೆ ಏನಾದರೂ ಕೊಟ್ಟು ಕಳಿಸ್ಬೇಕು. ಅವರು ಕೈಗೆ ಎಂಥದ್ದೇ ಕೊಟ್ಟರು ತಗೊಂಡು ಹೋಗ್ತಾರೆ.